Okay, in the last class we discussed about the design concept, in that abstraction, architecture, and the separation of concern, and the another one is a separation of concern, patterns, architecture, and the abstraction. Okay, so before going to the another one, principle is a modularity. Module means what here? Module and entry. Model means a components. Okay, model means a components. How many components are there in a software? Yes, should tell you models are really minimum, not only three. Based on the project, based on the concept, project may depend. Yes, models are come. Same project only there na software models are come. 2 to 3, 5, 10. Okay, large project is to andra which contains 15 to 20 models. In that sub models you tell. Which takes a 2 to 3 years time to complete the software. Now the next principle is a modularity. Modularity and Reno. Modularity is the most common manifestation of a separation of a concern. Manifestation means what? Manifest means what? Manifest modudri. Yes, modudri. Yes, yes, ಮ್ಯಾನಿಫೆಸ್ಟ್ ಅಂದ್ರ ನಾವು ವಿಜುಲೈಸ್ ಮಾಡ್ಕೊಳೋದ್ರಿ, ನಾವು ಹಿಂಗ ಇದು ಮಾಡೋದು ಅಂತೀವಲ್ಲ, ಹಿಂಗ ಆಗು ಸಂಬಂಧ ನಾವು ವಿಜುಲೈಸ್ ಮಾಡ್ತಿಲ್ಲ, ಅದಕ್ಕೆ ಮ್ಯಾನಿಫೆಸ್ಟೇಷನ್ ಅಂದ್ರೆ ನಮಗ್ ಇದು ಬರ್ಲಿ. ಏ ಮಾಡ್ಯುಲಾರಿಟಿ ಇಸ್ ಮೋಸ್ಟ್ ಕಾಮನ್ ಮ್ಯಾನಿಫೆಸ್ಟೇಷನ್ ಆಫ್ ಸೆಪರೇಷನ್ ಆಫ್ ಕನ್ಸರ್ನ್. ಸೆಪರೇಷನ್ ಆಫ್ ಕನ್ಸರ್ನ್ ಅಂದ್ರೆ ಏನ್ರಿ ಅನ್ನೋದ್? ಲಾಸ್ಟ್ ಕ್ಲಾಸ್ ಹೇಳಿಲ್ಲ ಸೆಪರೇಷನ್ ಆಫ್ ಕನ್ಸರ್ನ್ ಮೀನ್ಸ್ ವಾಟ್? ಅದೊಂದು ಡಿಸೈನ್ ಮಾಡೋದ, ಅದೊಂದ್ ಏನದರಿ ಏನ್ ಮಾಡೋದ್ರಿ ಅಂದ್ರ ನಿಮ್ ಸಾಫ್ಟ್ವೇರ್ ಒಳಗೆ ಎಷ್ಟು ಮಾಡೋಸ್ ಇರ್ತಾವ ನೋಡ್ರಿ, ಅದ್ರೊಳಗೇನ್ರಿ ಪ್ರಾಬ್ಲಮ್ ಆಫರ್ ಆಯ್ತು ಅಂದ್ರ ಆ ಪ್ರಾಬ್ಲಮ್ಸ್ ಅನ್ನ ಸಬ್ ಡಿವೈಡ್ ಪೀಸ್ ಆಗಿ ಡಿವೈಡ್ ಮಾಡಿದ್ರಿ ಅಂದ್ರೆ ಅದನ್ನ ಹ್ಯಾಂಡಲ್ ಮಾಡಕ್ ಈಸಿ ಆಗ್ತದ. ಅದು ಯಾವಾಗಂದ್ರ ಸೆಪರೇಷನ್ ಆಫ್ ಕನ್ಸರ್ನ್ ಪ್ರಿನ್ಸಿಪಲ್ ಅದು ಹೇಳ್ತದ್ರಿ. ಏನ್ ಹೇಳ್ತದೆ ಅಂದ್ರ ನಿಮ್ ಪ್ರಾಜೆಕ್ಟ್ ಒಳಗೆ ಏನಾರೆ ಮಾಡೆಲ್ಸ್ ಒಳಗೆ ಏನ್ರಿ ಪ್ರಾಬ್ಲಮ್ಸ್ ಆಫರ್ ಆದ್ವು ಅಂದ್ರ, ಡಿಸೈನ್ ಒಳಗೆ ಏನ್ರಿ ಪ್ರಾಬ್ಲಮ್ಸ್ ಆಫರ್ ಆದ್ವು ಅಂದ್ರ ಆ ಡಿಸೈನ್ ಇಫ್ ಇಟ್ ಈಸ್ that design in the form of pieces are sub models are if to and it is easy to handle that kind of a problems, adakke separation of concern antare. Okay, software divided into separately names and addressable components, that's why modularity is a most common manifestation of separation of concept, separation of concern antare. Modularity and very narrow separation of concern mele adari enri separation of concern andra ನಿಮ್ ಡಿಸೈನ್ ಮಾಡಾಗ ಏನಾರ ಪ್ರಾಬ್ಲಮ್ಸ್ ಆಫರ್ ಆದ್ವು ಅಂದ್ರ ಅದನ್ನ ಆ ಏನಾರ ಮಾಡೆಲ್ಸ್ ಬೇರೆ ಡಿಸೈನ್ ಏನಾರೇ ಸಬ್ ಡಿವೈಡೆಡ್ ಆಗಿ ಡಿವೈಡ್ ಆಗಿತ್ತು ಅಂದ್ರ ಇಟ್ ಈಸ್ ಈಸಿ ಟು ಹ್ಯಾಂಡಲ್ ದಟ್ ಕೈಂಡ್ ಆಫ್ ಪ್ರಾಬ್ಲಮ್ಸ್, ಅದಕ್ಕೆ ಏನಂತೀವಿ ಸೆಪರೇಷನ್ ಆಫ್ ಕನ್ಸರ್ನ್ ಅಂತ ಕರಿತೀವಿ. ಅಂದ್ರ ಏನಾರ ಪ್ರಾಬ್ಲಮ್ಸ್ ಸಬ್ ಡಿವೈಡೆಡ್ ಆಗಿ ಇದ್ವು ಅಂದ್ರ ನಾವು ಅದನ್ನ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಅಂತ ಯಾವ್ದೊಂದು ಪ್ರಿನ್ಸಿಪಲ್ ಹೇಳಿದ್ರಿ? ಸೆಪರೇಷನ್ ಆಫ್ ಕನ್ಸರ್ನ್. ಸೊ ಈ ಮಾಡ್ಯುಲಾರಿಟಿನು ಸೇಮ್ ಅದರಂಗೆ ಇದರಿ, ಅದರಂಗ ಸೆಪರೇಷನ್ ಆಫ್ ಕನ್ಸರ್ನ್ ಅಂದ್ರೆ ಏನ್ ಸೆಪರೇಟ್ ಮಾಡ್ತದ್ರಿ ಅದು ಅಂದ್ರ ದ ಸಾಫ್ಟ್ವೇರ್ ಇಸ್ ಡಿವೈಡೆಡ್ ಇಂಟು ಸೆಪರೇಟ್ಲಿ ನೇಮ್ಸ್ ಅಂಡ್ ಅಡ್ರೆಸಬಲ್ ಕಾಂಪೋನೆಂಟ್ಸ್. ಎಸ್ ಆಫ್ ಕೋರ್ಸ್ ಬೈ ಹೌಸ್ ಪಾಸ್ನಿಕ್ಲಿ ಏ ಸೆಪರೇಷನ್ ಆಫ್ ಕನ್ಸರ್ನ್ ಅಲ್ಲ ಏ ನೇಮ್ ತೋರಿಸ್ಕೊಂಡಿದ್ರಾ? Okay, the software is divided into separately names and addressable components. Yes, of course, software andra software aithe antara adra bhalashtu components idde irtare, aa components sub divide aage irutta. Okay, a software is divided into separately names and addressable components. Software alaga bhalashtu components irtare, multiple components. Okay, aa components nu divide aagirtare, sub divide. ಅಫ್ ಕೋರ್ಸ್ ಆಗೇ ಆಗಿತ್ತು, ಎಲ್ಲ ಸಾಫ್ಟ್ವೇರ್ ಒಳಗ ಮಾಡೆಲ್ಸ್ ಇರ್ತಾವ, ಸಬ್ ಮಾಡೆಲ್ಸ್ ಇರ್ತಾವ, ಮಾಡೆಲ್ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಗಿ ಡಿವೈಡ್ ಆಗೇ ಆಗಿರುತ್ತೆ, ಅದೊಂದು ಎಲ್ಲರೂ ಗೊತ್ತೇ. ಓಕೆ, ಸಮ್ ಟೈಮ್ಸ್ ಕಾಲ್ಡ್ ಮಾಡೆಲ್ಸ್, ಅವ್ಕೆ ಏನಂತ ಕರೀತಾರೆ ಅಂದಾಗ ಮಾಡೆಲ್ಸ್ ಅಂತಲೂ ಕರೀತಾರೆ. ದಟ್ ಆರ್ ಇಂಟಿಗ್ರೇಟೆಡ್ ಟು ಸ್ಯಾಟಿಸ್ಫೈ ಪ್ರಾಬ್ಲಮ್ ರಿಕ್ವೈರ್ಮೆಂಟ್. ಯಾವ ಮಾಡೆಲ್ಸ್ ಅಂತ ಕರಿತೀವಿ? ಈಗ ನಿಮ್ ಸಾಫ್ಟ್ವೇರ್ ಒಳಗ ಬಹಳಷ್ಟು ಕಾಂಪೋನೆಂಟ್ಸ್ ಇರ್ತಾವ, ಬಹಳಷ್ಟು ಮಾಡೆಲ್ಸ್ ಇರ್ತಾವ, ಆ ಮಾಡೆಲ್ಸ್ ಸಬ್ ಮಾಡೆಲ್ಸ್ ಆಗಿರೋ ಕನ್ವರ್ಟ್ ಆಗಿರ್ತಾವ. ಯಾಕಾಗಿರ್ತಾವ್ರಿ? ಅವು ಏನಂತ ಕರಿತಾರೆ ಮಾಡೆಲ್ಸ್ ಅಂತಾನೆ ಕರೀತಾರೆ. ಯಾಕ್ರಿ ಅವು ಯಾಕ ಸಬ್ ಡಿವೈಡ್ ಆಗಿ ಆಗ್ಯಾವು ಅಂದ್ರ ದಟ್ ಆರ್ ಇಂಟಿಗ್ರೇಟೆಡ್ ಇಂಟು ಸ್ಯಾಟಿಸ್ಫೈ ದಿ ಪ್ರಾಬ್ಲಮ್ ರಿಕ್ವೈರ್ಮೆಂಟ್.
ಏನ್ ಪ್ರಾಬ್ಲಮ್ ಆಕರ ಆದ್ವು ಅಂದ್ರ ಅದ್ರ ಸಂಬಂಧ ಹ್ಯಾಂಡಲ್ ಮಾಡಿಸ್ಬೇಕು. ದಟ್ ಆರ್ ಇಂಟಿಗ್ರೇಟೆಡ್ ಟು ಸಟಿಸ್ಫೈ ಪ್ರಾಬ್ಲಮ್ ರಿಕ್ವೈರ್ಮೆಂಟ್. ಪ್ರಾಬ್ಲಮ್ ಹಿಂದ ಇರ್ತಾವ್ ಆಕರ ಆಗ ಚಾನ್ಸಸ್ ಇರ್ತಾವು. ಅದ್ರ ಸಂಬಂಧ ಈ ಒಂದ್ ಮಾಡೆಲ್ ಮಾಡೆಲ್ ಇಸ್ ಅ ಕಲೆಕ್ಷನ್ ಆಫ್ ಸಬ್ ಮಾಡೆಲ್ಸ್ ದಟ್ ಇಸ್ ಇಂಟಿಗ್ರೇಟೆಡ್. ಇಂಟಿಗ್ರೇಟೆಡ್ ಮೀನ್ಸ್ ವಾಟ್? ಇಂಟಿಗ್ರೇಟೆಡ್ integration means what here? Integrated means what? Submodels are collected together. Integration testing one. Models subdivide agit nadu. Avuk nela avani combine nadu, test nadu. Andre ego mobile ito. Mobile data card agana me yere meku. Motherboard meku. Memory meku. SIM card meku. Battery meku. Camera meku. Here different parts ki. ಅದನ್ನೆಲ್ಲ ಕುಡಿಸಿರಿ, ಕುಡಿಸಿ ಮೊಬೈಲ್ ರೆಡಿ ಮಾಡಿರಿ. ಅದು ಚೆಕ್ ಮಾಡ್ತೀವಲ್ಲ ಕರೆಕ್ಟ್ ಆಗಿ ಎಣ್ಣೆ, ಅದಕ್ಕೆ ಇಂಟಿಗ್ರೇಷನ್ ಟೆಸ್ಟಿಂಗ್ ಅಂತಾರೆ. ಡಿಫ್ರೆಂಟ್ ಡಿಫ್ರೆಂಟ್ ಮಾಡೆಲ್ಸ್ ಆರ್ ಡಿವೈಡ್ ಆಗಿರ್ತಾವ, ಅದನ್ನಷ್ಟು ಕಂಬೈನ್ ಮಾಡೋದು, ಅದಕ್ಕೆ ಇಂಟಿಗ್ರೇಷನ್ ಅಂತಾರೆ. ಇಂಟಿಗ್ರೇಷನ್ ಮೀನ್ಸ್ ವಾಟ್? ಡಿಫ್ರೆಂಟ್ ಡಿಫ್ರೆಂಟ್ ಮಾಡೆಲ್ಸ್ ಆರ್ ಟುಗೆದರ್ ಮಾಡೋದು, ಚೆಕ್ ಮಾಡೋದು. ಯಾಕೆ ಚೆಕ್ ಮಾಡೋದು ಅಂದ್ರೆ ಒಂದಕ್ಕೊಂದು ತಗೊಂಡಿಲ್ಲ, ಒಂದಕ್ಕೊಂದು ಕಾಂಪೋನೆಂಟ್ ಕರೆಕ್ಟ್ ಆಗಿ ರಿಲೇಟ್ ಆಗಲ್ಲ, ಕರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡಬೇಕಾವಲ್ಲ, ಕರೆಕ್ಟ್ ಆಗಿ ರನ್ ಆಗತ್ತವ. ಈಗ ನೀವು ಕ್ಯಾಮ್ರಾ ಇಸ್ ಒನ್ ಆಫ್ ದಿ ಮಾಡೆಲ್ ಹಿಯರ್. ಓಕೆ, ಕ್ಯಾಮ್ರಾ ಇಸ್ ಒನ್ ಆಫ್ ದಿ ಮಾಡೆಲ್. ಆ ಮಾಡೆಲ್ ಒಳಗ ನೀವು ಕ್ಯಾಪ್ಚರ್ ಮಾಡ್ತೀರಿ, ಕ್ಯಾಮ್ರಾ ಒಳಗ ಇಮೇಜ್ ಕ್ಯಾಪ್ಚರ್ ಮಾಡ್ತೀರಿ. ಇಮೇಜ್ ಕ್ಯಾಪ್ಚರ್ ಮಾಡಿದಾಗ ಇನ್ನೊಂದು ಮಾಡೆಲ್ ಹೋಗಿ ಸೇವ್ ಆಗತ್ತವ. ಇಲ್ಲ ಯಾವ್ದು ಇನ್ನೊಂದು ಮಾಡೆಲ್ ಇವಾಗ ಮೆಮರೀಸ್ ಅಂತ ಮಾಡಿ ಅದ್ರ ಹೋಗಿ ಸೇವ್ ಆಗತ್ತವ. ಇಲ್ಲ ಚೆಕ್ ಮಾಡಿ, ದಟ್ ಇಸ್ ಕಾಲ್ಡ್ ಅಂದ್ರೆ ಇಂಟಿಗ್ರೇಷನ್ ಟೆಸ್ಟ್. ಡಿಫ್ರೆಂಟ್ ಡಿಫ್ರೆಂಟ್ ಕಾಂಪೋನೆಂಟ್ಸ್ ನ ಕೂಡಿಸೋದು, ಚೆಕ್ ಮಾಡು. ಯಾಕಂದ್ರೆ ಕರೆಕ್ಟ್ ಆಗಿ ಎಲ್ಲ ಕೂಡಿಸಿ ಕರೆಕ್ಟ್ ಆಗಿ ರನ್ ಆಗತ್ತಲ್ಲ, ಅದಕ್ಕೆ ಏನಂತಾರೆ ಇಂಟಿಗ್ರೇಷನ್ ಅಂಡ್ ಟೆಸ್ಟಿಂಗ್ ಅಂತ ಕರೀತಾರೆ. Software is divided into separately, that are integrated to satisfy problem requirement. It has been stated that modularity is a single attribute of a software that allows a program to intellectually manageable. The modularity has stated as a, it has stated that modularity is a single attribute of a software. Modularity and maybe yalla models na ಕಲೆಕ್ಟ್ ಮಾಡಿ ಟೆಸ್ಟ್ ಮಾಡುದು, ಮೀನ್ಸ್ ಅದ್ರದ್ದು ಡಿಸೈನ್ ರೆಡಿ ಮಾಡುದು. ಯಾಕೆ ಅಂದ್ರೆ ದಟ್ ಅಲೌಸ್ ಅ ಪ್ರೋಗ್ರಾಮ್ ಟು ಇಂಟೆಲೆಕ್ಚುಲಿ ಮ್ಯಾನೇಜಬಲ್. ಎಲ್ಲಾ ಕೂಡಿ ಕರೆಕ್ಟ್ ಆಗಿ ಸಾಫ್ಟ್ವೇರ್ ಮ್ಯಾನೇಜ್ ಮಾಡಕತ್ತಾವೋ ಇಲ್ಲ, ಸಾಫ್ಟ್ವೇರ್ ಎಲ್ಲಾ ಮಾಡೆಲ್ಸ್ ಕೂಡಿ ಸಾಫ್ಟ್ವೇರ್ ಕರೆಕ್ಟ್ ಆಗಿ ವರ್ಕ್ ಆಗೋದೇನೋ ಇಲ್ಲ. ಓಕೆ, ಕರೆಕ್ಟ್ ಆಗ್ಬೇಕು, ಹಾಗೆ ಆಗ್ತದೆ. ಓಕೆ, ಹಂಗ ಮಾಡ್ಯುಲಾರಿಟಿ ಒಳಗೆ, ಮಾಡ್ಯುಲಾರಿಟಿ ಇಸ್ ನಥಿಂಗ್ ಬಟ್ ಏನ್ರಿ, ಮಾಡೆಲ್ಸ್ ಅಂದ್ರೆ ಸಾಫ್ಟ್ವೇರ್ ಒಳಗೆ ಡಿಫ್ರೆಂಟ್ ಡಿಫ್ರೆಂಟ್ ಮಾಡೆಲ್ಸ್ ಇರ್ತಾವು. ಓಕೆ, ಅಲ್ಲಿ ಏನಾಗಿರ್ತಾವ ಆ ಮಾಡೆಲ್ಸ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸಬ್ ಮಾಡೆಲ್ಸ್ ಆಗಿ ಕನ್ವರ್ಟ್ ಆಗಿರ್ತಾವ. ಅವಕ್ಕೂ ಏನಂತ ಕರೀತಾರ, ಮಾಡೆಲ್ಸ್ ಅಂತಾನೆ ಕರೀತಾರ. ಯಾಕಂದ್ರೆ ಪ್ರಾಬ್ಲಮ್ಸ್ ಏನ್ರ ಆಫರ್ ಆಯ್ತಂದ್ರೆ ಸಾಲ್ವ್ ಮಾಡಕ್. ಇನ್ ಆಲ್ಮೋಸ್ಟ್ ಆಲ್ ಇನ್ಸ್ಟೆನ್ಸಸ್ ಯು ಶುಡ್ ಬ್ರೇಕ್ ದಿ ಡಿಸೈನ್ ಇನ್ ಟು ಮೆನಿ ಮಾಡೆಲ್ಸ್. ಎಲ್ಲ ಹೌದ್ರಿ, ನಿಮ್ದ ಯು ಶುಡ್ ಬ್ರೇಕ್ ದಿ ಸಿಸ್ಟಮ್ ಇನ್ ಟು ಮೆನಿ ಮಾಡೆಲ್ಸ್, ಹೋಪಿಂಗ್ ಟು ಮೇಕ್ ಅಂಡರ್ಸ್ಟ್ಯಾಂಡಿಂಗ್ ದಿ ಈಸಿಯರ್ ಅಂಡ್ ಆಸ್ ಅ ಕಾನ್ಸಿಕ್ವೆನ್ಸ್ reduce the cost because required to build the software. Yes, of course, the software develop madakatre andre of course bahalashtu models irbekri, aa models sub model aagi nim divide madebekri. Yaakri andre easy aagi understand agakku, plus aa madodrinda nimga invest madodu bahala kammi aagutte. Models sub divide madodrinda yaak invest kammi aagutre question barabodu. ಯಾಕಂದ್ರ ಒಂದ್ ಕಾಂಪ್ಲೆಕ್ಸ್ ಮಾಡೆಲ್ ಅಷ್ಟು ಟಾಸ್ಕ್ ಅದಕ್ಕೆ ಅಸೈನ್ ಮಾಡಿದ್ರ ರಿಸ್ಕ್ ರೀ, ಅದ ಬಹಳ ಎರರ್ಸ್ ಆಗೋ ಚಾನ್ಸ್ ಇರ್ತಾವ, ಪ್ಲಸ್ ವಿಚ್ ಕನ್ಸ್ಯೂಮ್ಸ್ ಅ ಲಾಟ್ ಆಫ್ ಟೈಮ್ ಟು ಕಂಪ್ಲೀಟ್ ದಿ ಸಾಫ್ಟ್ವೇರ್. ಅದು ಗಾಡೆ ಗಾಡ ಅಂತ ಆ ಒಂದು ಮಾಡೆಲ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡೆಲ್ಸ್ ಕನ್ವರ್ಟ್ ಮಾಡಿದ್ರೆ ಅಂದ್ರೆ ಈ ಮಾಡೆಲ್ ಇದೇ ಟಾಸ್ಕ್, ಇದೇ ಮಾಡೆಲ್ ಇದೇ ಟಾಸ್ಕ್ ಮಾಡಬೇಕು, ಕಟ್ ಕಟ್ ಕೊಡ್ತಾರೆ ಮುಗಿತ್ರಿ, ಟೈಮ್ ಕನ್ಸ್ಯೂಮ್ಷನ್ ಜಾಸ್ತಿ ಆಗಂಗಿಲ್ಲ. ದಟ್ಸ್ ಪರ್ಪಸ್. ಇನ್ ಆಲ್ಮೋಸ್ಟ್ ಆಲ್ ಇನ್ಸ್ಟೆನ್ಸಸ್ ಯು ಶುಡ್ ಬ್ರೇಕ್ ದಿ ಡಿಸೈನ್ ಇನ್ ಟು ಮೆನಿ ಮಾಡೆಲ್ಸ್. ಓಕೆ, ಡಿಸೈನ್ ಏನ್ ಮಾಡಿದ್ರಿ, ಮೆನಿ ಮಾಡೆಲ್ಸ್ ಆಗಿ ಕನ್ವರ್ಟ್ ಮಾಡಿದ್ವಿ. ಒನ್ ಒನ್ ಡಿಸೈನ್ ಇಸ್ ಫಾರ್ ದಿ ಲಾಗಿನ್, ಒನ್ ಡಿಸೈನ್ ಫಾರ್ ದಿ ರಿಜಿಸ್ಟ್ರೇಷನ್, ಒನ್ ಡಿಸೈನ್ ಫಾರ್ ದಿ ಹೋಮ್ ಪೇಜ್, ಒನ್ ಡಿಸೈನ್ ಫಾರ್ ದಿ ನೀವೇನೋ ಶಾಪಿಂಗ್ ಹೋಗಿರ್ತೀವಿ. ಫಾರ್ ಎಕ್ಸಾಂಪಲ್ ಇನ್ಫೆಂಟ್ ಅದಾರ ಅಂತ, ಇನ್ಫೆಂಟ್ ಅವ್ರು ಮಾಡೆಲ್ಸ್ ಬೇರೆ ಇಲ್ರಿ. ಇನ್ಫೆಂಟ್ ಅಂದ್ರೆ ಸಣ್ಣ ಸಣ್ಣ, ಇನ್ಫೆಂಟ್ ಅಂದ್ರೆ ಯಾರು, ಹುಟ್ಟಿನ ಕೂಸ್ ನೋಡ್ರಿ, ಹುಟ್ಟಿನ ಕೂಸ್ ಒಳಗೆ ಒಂದು ಮಾಡೆಲ್ ರೀ ಅಂದ್ರೆ ಅದ್ರ ಅಷ್ಟೇ ಎರಡು ಸಿಗ್ತಾವೆ. ನೆಕ್ಸ್ಟ್ ಕಿಡ್ಸ್ ಅಂದ್ರೆ ಅಷ್ಟೇ ಒನ್ ಟು ಫೈವ್ ಸಿಕ್ಸ್ ಟೆನ್ ಇಯರ್ಸ್ ಅಂತ ಯಾರು ಇರ್ತಾರ, ಹಂಗ ಡಿಫ್ರೆಂಟ್ ಡಿಫ್ರೆಂಟ್ ಮಾಡೆಲ್ಸ್ ಮಾಡ್ಬೇಕು. ಅದಕ್ಕೆಲ್ಲ ಏನ್ ಮಾಡಿದ್ರಿ, ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಮಾಡ್ಬೇಕು. ಎಲ್ಲಾನು ಅದ್ರಲ್ಲಿ ಹಾಕಿ ಕಜ್ಜಿ ಗಿಜಿ ಮಾಡಿದ್ವಿ ಅಂದ್ರೆ ಹಾಗಂಗಿ ನಡೆಯಂಗಿಲ್ಲ. ದಟ್ಸ್ ನಾಟ್ ಅ ಗುಡ್ ಇಂಜಿನಿಯರಿಂಗ್, ಗುಡ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅನ್ಸ್ಕೊಳಂಗಿಲ್ಲ ರೀ. ಅಂತ ಡಬ್ಬಾ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅನ್ಸ್ಕೊತಾನ. ನೆಕ್ಸ್ಟ್ ಇನ್ಫಾರ್ಮೇಶನ್ ಹೈಡಿಂಗ್. ಏನ್ರಿ
information hiding here. Information hiding is for you are hiding something from your friend. That's called as very important information. ಇರ್ತಾವ್ರು ಹೈಡ್ ಮಾಡ್ತಿರ್ತೀರಿ. ಯಾಕ ಗೊತ್ತಾಗ್ಬಾರ್ದ್ರಿ? ಯಾಕ ಗೊತ್ತಾಗ್ಬಾರ್ದು? ಅವ್ರಿಗೆ ಏನೇ ಪ್ರಾಬ್ಲಮ್ ಆಗ್ತೈತಿ, ಇಲ್ಲ ಏನೇ ರೂಮರ್ಸ್ ಕ್ರಿಯೇಟ್ ಮಾಡ್ತಾರ, ಇಲ್ಲ ಅವ್ರಿಗೆ ಕೋರ್ಸ್ ಇದೆ, ಹೌದಲ್ಲ? ಏನೆಲ್ಲರಿಗೂ ಏನಂದಿದ್ದು ಗಣಪತಿ ಮಾಡ್ತೀವಿ, ಏನ ಇದು ಮಾಡಾತ್ರಿ ಅದು ಮಾಡಾತ್ರಿ ತಿಳ್ಕೊರೆ ಅಂದ್ರೆ ಏನು ತಿಳ್ಕೊಂಡ್ರೆ ಕೆಲವರು ಏನಂತಾರ ನೋಡ್ ನಗ್ತಾರ, ಇಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇದ್ದು ಸುಡು ಮಾಡ್ತಾರ, ಇಲ್ಲ ನಿಮ್ ಬಗ್ಗೆ ಬ್ಯಾಡ್ ಇನ್ಫಾರ್ಮೇಶನ್ ಇನ್ನೊಬ್ರಿಗೆ ಹೇಳೋ ಚಾನ್ಸ್, ಎಲ್ಲಾನು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಯಾರು ಹೇಳಕ್ ಬರಂಗಿಲ್ಲ. ಅದಕ್ಕೆ ನೀವು ಏನ್ ಮಾಡಿದ್ರಿ, ಯು ನೀಡ್ ಟು ಹೈಡ್ ಯುವರ್ ಇನ್ಫಾರ್ಮೇಶನ್. ಸೊ ಲೈಕ್ ದಟ್ ಇನ್ ಸಾಫ್ಟ್ವೇರ್ಸ್ ಆಲ್ಸೋ ಸಮ್ ಡಿಸೈನ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಸೊ ವಿ ನೀಡ್ ಟು ಹೈಡ್ ದಟ್ ಕೈಂಡ್ ಆಫ್ ಡಿಸೈನ್ಸ್ ಫ್ರಮ್ ದಿ ಅನ್ನೋನ್ ಪರ್ಸನ್ಸ್. ಓಕೆ, ದಟ್ಸ್ ಕಾಲ್ಡ್ ಇನ್ ಇನ್ಫಾರ್ಮೇಶನ್ ಹೈಡಿಂಗ್. ದ ಕಾನ್ಸೆಪ್ಟ್ ಆಫ್ ಮಾಡ್ಯುಲಾರಿಟಿ ಲೀಡ್ಸ್ ಯು ಟು ಫಂಡಮೆಂಟಲ್ ಕ್ವೆಶ್ಚನ್, ಹೌ ಡು ಐ ಡಿಕಂಪೋಸ್ ಅ ಸಾಫ್ಟ್ವೇರ್ ಸೊಲ್ಯೂಷನ್ ಟು ಆಬ್ಟೈನ್ ಅ ಬೆಸ್ಟ್ ಸೆಟ್ ಆಫ್ ಮಾಡೆಲ್ಸ್. ಮಾಡ್ಯುಲಾರಿಟಿ ಒಳಗೆ ಏನ್ ಮಾಡಿದ್ರಿ, ಏನ್ ಮಾಡಿದ್ರಿ, ಮಾಡೆಲ್ಸ್ ನ ಸಬ್ ಡಿವೈಡ್ ಆಗಿ ಪಾರ್ಟ್ ಮಾಡಿದ್ರಿ, ಯಾಕಂದ್ರ ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡ, ಏನ್ ಪ್ರಾಬ್ಲಮ್ ಸಫರ್ ಆಗೋದ್ರ ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡೋದು ಗೊತ್ತಿರ. ಇನ್ಫಾರ್ಮೇಶನ್ ಹೈಡಿಂಗ್ ಅಂದ್ರೆ ಏನು? ದ ಪ್ರಿನ್ಸಿಪಲ್ ಆಫ್ ಇನ್ಫಾರ್ಮೇಶನ್ ಹೈಡಿಂಗ್ ಸಜೆಸ್ಟ್ ದಟ್ ಅ ಮಾಡೆಲ್ಸ್ ಬಿ ಕ್ಯಾರೆಕ್ಟರೈಸ್ಡ್ ಬೈ ಡಿಸೈನ್ ಡಿಸಿಷನ್ಸ್ ದಟ್ ಹೈಡ್ ಫ್ರಮ್ ಆಲ್ ದಿ ಅದರ್ಸ್. ಏನ್ರಿ ದಟ್ ಸಜೆಸ್ಟ್, ಏನ್ರಿ ಇನ್ಫಾರ್ಮೇಶನ್ ಹೈಡಿಂಗ್ ದಟ್ ಸಜೆಸ್ಟ್ ದಟ್ ಮಾಡೆಲ್ಸ್ ಬಿ ಪವನ್ ಹೊರಗೆ ಹೋಗ್ತಿ, ನೀವು ಹೊರಗೆ ಹೋಗ್ತೀವಿ, ನಾವು characterized by design decisions that hides from all other. Okay, so models aim at are the based on the decisions out to aim at are based on the models be characterized by design decisions. Models na na hai who characterize marti and based on the design decisions are design based na na aim at are models na characterize marti. Why? Because hides the some important information from the others. Okay, so even principle a helpeti nimagandra that models en irtavala that characterized by design decisions that hides from all others, hide from all others. In other words, model should be specified and designed so that the information contained within a model is accessible to other models that have no need for such information. A ಈಗ ಒಂದ್ ಮಾಡೆಲ್ ಅದಾರೆ, ಸಾಫ್ಟ್ವೇರ್ ಒಳಗ ಬಹಳಷ್ಟು ಮಾಡೆಲ್ಸ್ ಇರ್ತಾವ. ಈಗ ಒಂದ್ ಸಾಫ್ಟ್ವೇರ್ ಅದನ ಸಾಫ್ಟ್ವೇರ್ಸ್ ಒಳಗ ಬಹಳಷ್ಟು ಮಾಡೆಲ್ಸ್ ಇದಾವ, ಅವು ಒಂದಕ್ಕೊಂದು ಕನೆಕ್ಟ್ ಇರ್ತಾವ, ಕನೆಕ್ಟ್ ಇಲ್ಲದೇ ಇರ್ಬೋದು. ಇಫ್ ಯು ವಾಂಟ್ ಟು ಕನೆಕ್ಟ್ ದಿ ಬೋತ್ ಮಾಡೆಲ್ಸ್ ದೆನ್ ಯು ಕ್ಯಾನ್ ಕನೆಕ್ಟ್, ಇಂಟ್ರಾಕ್ಟ್ ಆಗಕತ್ತಿತ್ತಂದ್ರೆ ಓಕೆ. ಆ ಮಾಡೆಲ್ ಈ ಮಾಡೆಲ್ಸ್ ಜೊತೆ ಕಮ್ಯುನಿಕೇಟೇ ಇದ್ದಿದ್ದಿಲ್ಲ, ಸಂಬಂಧ ಇದ್ದಿದ್ದಿಲ್ಲ ಅಂದ್ರೆ ನಿಮ್ದೆಲ್ಲ ಇನ್ಫಾರ್ಮೇಶನ್ ಆ ಮಾಡೆಲ್ಸ್ ಜೊತೆ ಶೇರ್ ಮಾಡೋ ನೆಸೆಸರಿ ಇಲ್ಲ. Okay, that's why you need to hide the information from the other model. Yakandre access maado chance illa. Hangri other model hang access maadthiti andre login page. Yes ma'am. Login page irthada. Login page olaga en irthadi design hang maadirthara annala nee hetri hetri. Idine baratadri kelidre alli doubt baraka. No doubt. Okay. Okay, bye all of you. Bye.